ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೂಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಶಾಸಕರಾದ ಎನ್ಟಿ ಶ್ರೀನಿವಾಸ್, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರು ಅವಲೋಕನ ನಡೆಸಿದರು. ರಾಜಕೀಯದಲ್ಲಿ ನಾನು ವಿದ್ಯಾರ್ಥಿ, ನಾನು ಅನುಭವಿ ರಾಜಕಾರಣಿಯಲ್ಲ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಉಜ್ಜಯಿನಿ ಜಿಲ್ಲಾ ಪಂಚಾಯಿತಿಗೆ ಶೇಕಡ 70% ಅನುದಾನ ಮೀಸಲಿಟ್ಟಿದ್ದೇವೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ರಸ್ತೆ, ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಲಿದ್ದೇವೆ. ಯಾವುದೇ ಪಕ್ಷ, ಜಾತಿ, ಪ್ರದೇಶ ನೋಡದೆ ಸರ್ವರ ಅಭಿವೃದ್ಧಿಗೆ ಕೈಜೋಡಿಸುವುದು ನನ್ನ ಗುರಿ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೊನೆ ಗಡಿಭಾಗದಲ್ಲಿ ಇರುವ ಗ್ರಾಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತೇನೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಭೇದಭಾವ ತಾರತಮ್ಯ ಮಾಡುವುದಿಲ್ಲ. ತಮ್ಮ ಪರವಾಗಿ ಸದಾಕಾಲ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ಇನ್ನೇನು ಆರು ತಿಂಗಳು ಆಗಿದೆ ನಂದು, ನಾನು ಹೇಳ್ತಾ ಬಂದಿದ್ದೀನಿ, ನನ್ನ ರಾಜಕೀಯ ವಿದ್ಯಾರ್ಥಿ, ಇನ್ನೊಂದು ಅನುಭವಿ ರಾಜಕಾರಣಿ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ನಾನು ಒಂದು ಉತ್ತಮ ವೈದ್ಯನಾಗಿ ಸೇವೆ ಮಾಡಿದೆ. ಆ ಸೇವೆಯಿಂದ ಇವತ್ತು ಒಂದು ಶಾಸಕನಾಗಿ ರಾಜಕಾರಣಿ ಆದಂತ ಒಂದು ಅವಕಾಶ ಸಿಕ್ತು. ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ, ಈಗ ಜಸ್ಟ್ ನಾನು ಇನ್ನು ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನೇನು ಮಾಹಿತಿ ಕಲೆ ಹಾಕೊಂತ ಇದ್ದೀನಿ. ಯಾಕಂದ್ರೆ ಒಂದು ಒಂದು ಒಳ್ಳೆ ಬುನಾದಿ ಹಾಕ್ಬೇಕಂದ್ರೆ ಒಳ್ಳೆ ಫೌಂಡೇಶನ್ ಬೇಕು. ಒಂದು ಒಳ್ಳೆ ಬಿಲ್ಡಿಂಗ್ ಹಾಕ್ಬೇಕಂದ್ರೆ ಒಳ್ಳೆ ಬುನಾದಿ ಬಿದ್ದರೆ ಒಳ್ಳೆ ಬಿಲ್ಡಿಂಗು ಬಹಳ ವರ್ಷಗಳು ಬಾಳಿಕೆ ಬರ್ತದೆ. ಅದಕ್ಕೋಸ್ಕರ ಸುಮ್ಮನೆ ಯಾರ್ಯಾರು ಹೆಂಗೆ ಸಲಹೆ ಕೊಡ್ತಾರೋ ಹಂಗೆ ಮಾಡ್ಕೊಂಡು ಹೋದ್ರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಉತ್ತಮವಾದ ಸಲಹೆಗಳು ಕೂಡ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂನು. ಅದನ್ನೆಲ್ಲ ಸಲಹೆ ಸ್ವೀಕರಿಸಿ ಒಳ್ಳೆ ರೀತಿ ಸರ್ಕಾರದಿಂದ ಏನೇನು ಮಾಡ್ಬೇಕನ್ನೋದು ನಾನು ಖಂಡಿತ ಗಮನ ಹರಿಸ್ತಾ ಇದ್ದೀನಿ. ಹನುಮನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕಾಡುತ್ತಿರುವ ಸಮಸ್ಯೆ, ಬಸ್ ನಿಲ್ದಾಣದಲ್ಲಿ ಕಬ್ಬಿಣದ ವಿದ್ಯುತ್ ಕಂಬಗಳ ಟ್ರಾನ್ಸ್ಫಾರ್ಮ್ ಪರಿಶೀಲಿಸಿ ಒಂದು ವಾರದಲ್ಲಿ ಈ ಕೆಲಸ ಮುಗಿಸಬೇಕು ಎಂದು ಸ್ಥಳದಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಯಿತು. ಮತ್ತು ಹನುಮನಹಳ್ಳಿ ಸುತ್ತಮುತ್ತಲಿನ ರಸ್ತೆಗಳು ತುಂಬ ಹದಗೆಟ್ಟು ಹೋಗಿವೆ ಎಂದು ಸಾರ್ವಜನಿಕರು ಮನವಿಯಾಗಿತ್ತು. ಅದಕ್ಕೆ ಶೀಘ್ರದಲ್ಲಿ ರಸ್ತೆ ನಿರ್ಮಾಣ ಮಾಡಿಸಿಕೊಡುವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಗುತ್ತಿಗೆದಾರರು, ಡಿ ಭರ್ಮನಗೌಡ ಅಧ್ಯಕ್ಷರು, ಶಕೀರ್ ಅಬಿ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಗ್ರಾಮ ಪಂಚಾಯತಿ ತೂಲಹಳ್ಳಿ, ಪ್ರಶಾಂತ್ ಕುಮಾರ್ ಪಿಡಿಒ, ಸಿದ್ದೇಶ್ ಲೆಕ್ಕಾಧಿಕಾರಿಗಳು, ಅಜ್ಜಪ್ಪ ಅಧ್ಯಕ್ಷರು, ಚಲವಾದಿ ಮಹಾಸಭಾ ಕೊಟ್ಟೂರು, ತಾಲೂಕು ಎಂ ಸುನಿಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ಪ್ರದೀಪ್ ಕುಮಾರ್, ಎ ಟು ಜೆಡ್ ನ್ಯೂಸ್, ಕೊಟ್ಟೂರು ತಾಲೂಕು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.